ಗಣಪತಿ ಗಣಪತಿ ಕೇಸ್ ಅಲ್ಲಿ ಈ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರು ಜಾರ್ಜ್ ಅವರು ಇದೇ ರೀತಿ ಇವರು ಕೊಡಬೇಕು ಅಂತ ಅಲ್ಲಪ್ಪ ಇದು ನಾನು ಹೇಳ್ತಿರೋದು ಕೋರ್ಟ್ ನಾನೇ ಹೋಗಿದ್ದೇನೆ ಯಾವ ವ್ಯಕ್ತಿ ನನ್ನ ಮೇಲೆ ಆಪಾದನೆ ಮಾಡಿದ್ರು 40% ನಮ್ಮ ಕಡೆಯವರು ಯಾರೋ ಸಾಲ ಇದನ್ನ ಕಮಿಷನ್ ತಗೊಂಡಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಆ ವ್ಯಕ್ತಿ ಮೇಲೆ ನಾನೇ ಇದನ್ನ ಕೇಸ್ ಹಾಕಿದ ಮೇಲೆ ಜೊತೆಗೆ ಸಂಬಂಧ ಒಂದಕ್ಕೆ ಒಂದು ಟಿವಿ ಪಬ್ಲಿಕ್ ಇದು ಟಿವಿ 18 ಆ ಟಿವಿನಲ್ಲಿ ಬಂದ ನಂತರ ನಾನೇ ನೋಡಿದ ನಂತರ ಕೇಸ್ ಹಾಕಿದನೆ ಕೇಸ್ ಹಾಕಿದ ಮೇಲೆ ಕೇಸ್ ಅಡ್ಮಿಟ್ ಆಗಿದೆ ಯಾಕಂದ್ರೆ ನನ್ನ ಮಾನನಷ್ಟ ಆದ ಮೇಲೆ ನಾನು ಕೇಸ್ ಹಾಕಿದ್ದೆ ಅಡ್ಮಿಟ್ ಆಗಿದೆ ಅಡ್ಮಿಟ್ ಆದ ತಕ್ಷಣ ಸ್ವಾಭಾವಿಕ ವ್ಯಕ್ತಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದನ್ನ ಕೋರ್ಟ್ ಅಲ್ಲಿ ಅವರು ಎದುರಿಸಬೇಕಾಗಿತ್ತು ಅವರ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಇದಕ್ಕೆ ನನಗೆ ಏನು ಸಂಬಂಧ ಇಲ್ಲ ಸರ್ ಈಗ ಅವರು ನೇರವಾಗಿ ನಿಮ್ಮನ್ನ ಯಾವಾಗಲೂ ಭೇಟಿ ಮಾಡಿದ್ರು ಈ ವಿಚಾರವಾಗಿ ಸರ್ ನಿಮ್ಮ ಇಲ್ಲ ಇಲ್ಲ ಈಗ ರಾಜೀನಾಮೆ ಕೊಡುವ ಒತ್ತಾಯ ಮಾಡಿ ಪ್ರಶ್ನೆನೇ ಇಲ್ಲ ತನಿಖೆ ಇವತ್ತೇನು ಕೋರ್ಟ್ಗೆ ಹೋಗಿದೆ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಗೊತ್ತಾಗಬೇಕು ಗೊತ್ತಾಗಬೇಕಲ್ಲ ಮತ್ತೆ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಇದರಲ್ಲಿ ನನಗೆ ಯಾವುದು ತಪ್ಪಿಲ್ಲ ನನ್ನ ತಪ್ಪಿಲ್ಲ ಅಂತ ಅಂತಾಗ ಈ ರಾಜೀನಾಮೆ ಕೊಡುವ ಪ್ರಶ್ನೆ ಉದ್ಭವ ಆಗಲ್ಲ ಎಲ್ಲ ಪರಿಚಯ ಇಲ್ಲ ಅವರು ಹೇಳ್ಕೊಂಡ್ರೆ ನಾನು ಏನು ಮಾಡಲಿ ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ ಈ ರೀತಿ ಏನೋ ಆಪಾದನೆ ಮಾಡಿಕೊಂಡು ನನ್ನ ಕಡೆಯವರು ಯಾರೋ ಅವ್ರ ಹತ್ರ ಕಮಿಷನ್ ಕೇಳಿದ್ದಾರೆ ಅಂತ ಹೇಳಿದ ನಂತರ ನಾನು ಅದಕ್ಕೋಸ್ಕರ ನನ್ನ ಮಾನನಷ್ಟ ಆಗಿದ್ದಕ್ಕೋಸ್ಕರ ಇದನ್ನು ಅವರು ಅಲ್ಲೋಗಿದ್ದೇನೆ ದೆಹಲಿನಲ್ಲಿ ಕೆಲವರನ್ನೆಲ್ಲ ಭೇಟಿ ಮಾಡಿದಾಗ ಡಿ ಕೆ ಸುರೇಶ್ ಅವರು ಹನುಮಂತಯ್ಯನವರು ರಾಜ್ಯಸಭಾ ಸದಸ್ಯರು ಇವರೆಲ್ಲರೂ ಕೂಡ ಪ್ರೆಸ್ ಮೀಟ್ ಆಗಿದ್ದು ಕಾಪಿ ಸಿಕ್ತು ನನಗೆ ಇದನ್ನು ತಗೊಂಡು ನನ್ನ ಮಾನನಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಯಾವ ಟಿವಿ 18 ಪ್ಲಸ್ ಈ ಸಂತೋಷ್ ಪಾಟೀಲ್ ಇವರಿಬ್ಬರ ಮೇಲೂ ಕೂಡ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ಕೇಸ್ ಆದ ತಕ್ಷಣ ಕೋರ್ಟಿಂದ ಅವ್ರಿಗೆ ನೋಟಿಸ್ ಹೋಗಿದೆ ಕೋರ್ಟಿಂದ ಅವ್ರು ನೋಟಿಸ್ ಹೋದಂಥ ಸಂದರ್ಭದಲ್ಲಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮುಖಾಂತರ ನನ್ನ ಗಮನಕ್ಕೆ ಬಂದಿದೆ ನನಗೆ ಯಾಕೆ ಆಗಬೇಕು ಶಿಕ್ಷೆ ತಪ್ಪು ಮಾಡಿದ್ದು ಅವರು ಸುಮ್ಮ ಸುಮ್ಮನೆ ಯಾರ ಮೇಲೆ ಈಗ ನಿಮ್ಮ ಇದ್ದಕ್ಕಿದ್ದಂಗೆನೆ ಏನೋ ಒಂದು ಆಪಾದನೆ ಮಾಡಿಬಿಟ್ರೆ ನಾನು ನೀವು ಈಗ ಶಿಕ್ಷೆ ನನಗಾಗಬೇಕು ನಿಮಗಾಗಬೇಕು ಇದು ಅದಕ್ಕೆ ನಾನು ಹೇಳ್ತಾ ಇರೋದು ಇದು ಕೋರ್ಟಿಗೆ ಹೋದ ನಂತರ ಕೋರ್ಟಿಂದ ಅವ್ರು ನೋಟಿಸ್ ಗೊತ್ತಾದ ತಕ್ಷಣ ಅವ್ರು ಗಾಬರಿ ಆಗಿದ್ರು ಏನಾದರೂ ಗೊತ್ತಿಲ್ಲ ಅಷ್ಟು ಗೊತ್ತು ನನಗೆ ಅಲ್ಲಿಂದ ಮುಂದೆ ನನಗೇನು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲದಿದ್ದ ಅಂಶವನ್ನು ಇದ್ದಕ್ಕಿದ್ದಂಗೆ ಅವರು 40% ಅದು ನನ್ನ ಮೇಲೂ ಇಲ್ಲ ಯಾರೋ ನಮ್ಮ ಕಡೆಯವ್ರು ಯಾರೋ ತೊಗೊಂಡಿದ್ದಾರೆ ಅನ್ನೋದು ಪತ್ರ ಬರೆದಿದ್ದಾರೆ ಅವರು ತೊಗೊಂಡಿದ್ದಾರೆನೋ ಅಲ್ಲಿ ಕೇಳ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸುಮ್ಮ ಸುಮ್ಮನೆ ಯಾವುದೇ ರಾಜಕಾರಣಿ ಮೇಲೆ ಒಂದು ಮಾನನಷ್ಟ ಹೋಗಂಥ ಹೇಳಿಕೆಗಳು ಕೊಟ್ಟು ಪತ್ರಗಳು ಬರೆದಂಥ ಸಂದರ್ಭದಲ್ಲಿ ನಾನಂತೂ ಸುಮ್ಮನೆ ಇರೋಂಥ ಪ್ರಶ್ನೆ ಇಲ್ಲ ಕೋರ್ಟ್ಗೆ ಹೋಗಿದ್ದೀನಿ ಅದನ್ನು ಬೇರೆ ಇನ್ನು ಕಾನೂನುಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಏನು ವ್ಯವಸ್ಥೆ ಇದೆ ಕೋರ್ಟ್ಗೆ ಹೋಗೋದು ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ನಾನು ಕೋರ್ಟ್ಗೆ ಹೋಗಿದ್ದೀನಿ ಕೋರ್ಟಿನ ಮುಖಾಂತರ ಅವರಿಗೆ ನೋಟಿಸ್ ಹೋಗಿದೆ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನಗೆ ಅವ್ರು ನೋಡೇ ಇಲ್ಲ ನಾನು ಯಾರು ಅಂತ ನಂಗೆ ಗೊತ್ತಿಲ್ಲ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ